ಗೈಸ್ ಇನ್ಸ್ಟಂಟ್ ಮ್ಯಾಂಗೋ ಪಿಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮೂರು ಮಾವಿನಕಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನ ಒಂದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ. ಸೊ ಇದನ್ನ ಒಂದು ಕ್ಲೀನಾಗಿ ಅಂದರೆ ಫುಲ್ಲು ನೀರು ಇರಬಾರ್ದು, ಸೊ ಹಾಗೆ ಕ್ಲೀನಾಗಿ ಒರೆಸ್ಕೊಳ್ಬೇಕು. ಒಂದು ಡ್ರಾಪ್ ಸಹ ನೀರು ಇದ್ರಲ್ಲಿ ಮಿಕ್ಸ್ ಆಗಬಾರ್ದು. ಸೊ ಆವಾಗಲೇ ತುಂಬ ದಿನ ಇರೋದು ನೀರು, ಒಂದು ಡ್ರಾಪ್ ಎರಡು ಡ್ರಾಪ್ ಬಿದ್ದರೂ ಬೇಗ ಹಾಳಾಗ್ಬಿಡುತ್ತೆ. ಸೊ ಇದನ್ನ ಕ್ಲೀನಾಗಿ ಒರೆಸ್ಕೊಂಡು ಚಿಕ್ಕ ಚಿಕ್ಕದಾಗಿ, ನಿಮಗೆ ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಪೀಸಸ್ಸು, ದೊಡ್ಡದಾಗ ಬೇಕಾದ್ರೆ ದೊಡ್ಡದಾಗಿ ಕಟ್ ಮಾಡ್ಕೊಬೋದು. ಸೊ ಇದನ್ನ ಫಸ್ಟ್ ಒರೆಸ್ಕೊಂಡು ಕಟ್ ಮಾಡ್ಕೊತೀನಿ. ಗೈಸ್ ಈಗ ಈ ಸೈಜಾಗಿ ನಾನು ಮ್ಯಾಂಗೋನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸಹ ಸಣ್ಣ ಕಟ್ ಮಾಡ್ಕೊಬೋದು, ನನಗೆ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಫೋರ್ ಮ್ಯಾಂಗೋಸ್ ಇತ್ತಲ್ವಾ, ಸ್ವಲ್ಪ ದಪ್ಪ ದಪ್ಪನೇ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತ ಇದ್ದೀನಿ. ನಾನಿಲ್ಲೊಂದು 4 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ಮ್ಯಾಂಗೋಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ 4 ಟೇಬಲ್ ಸ್ಪೂನಷ್ಟು ಉಪ್ಪು ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದು ಸ್ಪೂನ್ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಟ್ಯಾಪ್ ಮಾಡಿ ಸಹ ಮಿಕ್ಸ್ ಮಾಡ್ಕೊಬೋದು. ನಾನು ಇದನ್ನ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದ್ಸಲ. ಗೈಸ್ ಇವಾಗ ಟ್ಯಾಪ್ ಮಾಡ್ಕೊಂಡಿದ್ದೀನಿ, ಸ್ಪೂನಲ್ಲಂತೂ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಬೌಲ್ ತುಂಬ ಇದೆ. ಇನ್ನು ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇನ್ನೂ 1 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ಟೋಟಲ್ ಆಗಿ 5 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡಿದ್ದೀನಿ, ಉಪ್ಪನ್ನ ಹಾಕಿದ್ದೀನಿ. ಯೋಗೋ ಸಹ ಇದನ್ನ ಟ್ಯಾಪ್ ಮಾಡಿ ಒಂದು 1/2 ಅವರ್ ಪ್ಲೇಟ್ನ ಮುಚ್ಚಿ ಒಂದು 30 ಮಿನಿಟ್ಸ್ ಹೀಗೆ ಬಿಟ್ಬಿಡ್ಬೇಕಿದ್ದೀನಿ. 30 ಮಿನಿಟ್ಸ್ ಉಪ್ಪನ್ನ ಹಾಕಿ 1/2 ಅವರ್ ಬಿಟ್ಟಮೇಲೆ ಚೆನ್ನಾಗಿ ನೀರು ಅಬ್ಸೋರ್ ಆಗುತ್ತೆ. ಇದೊಂದ್ಸಲ ಮಿಕ್ಸ್ ಮಾಡಬೇಕಿನ್ನು ನಾನು, ನೀರು ಅಬ್ಸೋರ್ ಆಗಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ. ಸೊ ಅವಾಗ ನೆಕ್ಸ್ಟ್ ಏನು ಮಾಡಬೇಕಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಇದನ್ನ ಒಂದು 1/2 ಅವರ್ ಚೆನ್ನಾಗಿ ಉಪ್ಪನ್ನ ಮಿಕ್ಸ್ ಮಾಡಿ ಒಂದು 1/2 ಅವರ್ ಬಿಡಬೇಕಾಗುತ್ತೆ. ಈಗ ಇದು 1/2 ಅವರು ಚೆನ್ನಾಗಿ ನೆಂದಿದೆ. ಸೊ ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹೇಗಿದೆ, ಸೊ ನಿಮಗೆ ನೀರು ಕಾಣ್ತಿದೆ ಅಂತ ಅನ್ಕೊತೀನಿ. ಸೊ ನೀರು ಬಿಟ್ಟಿದೆ. ಸೊ ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಜಾಸ್ತಿ ತಿಂತೀರಂತಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು 3 ಟೇಬಲ್ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತ ಇದ್ದೀನಿ. ಸೊ ಇವಾಗ ಸದ್ಯಕ್ಕೆ 1/2 ಖಾರದ ಪುಡಿನ ಹಾಕ್ಕೊತ ಇದ್ದೀನಿ, ಅಂದರೆ 1.5 ಟೇಬಲ್ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊತೀನಿ. ಇನ್ನೂ 1.5 ಟೇಬಲ್ಸ್ಪೂನ್ ಅಷ್ಟು ಖಾರದ ಪುಡಿನ ಯಾವಾಗ ಆ್ಯಡ್ ಮಾಡ್ಕೊತೀನಿ ಅಂತ ನಿಮ್ಗೆ ಇನ್ನೂ 1/2 ಅವರ್ನ ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ಖಾರದ ಪುಡಿ ಹಾಕಿದ್ದೀನಲ್ಲ, ಇದನ್ನೊಂದು 20-15 ಮಿನಿಟ್ಸ್ ನೆನೆಸಿದ್ರೆ ಸಾಕು, 15-20 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಸೊ ನಾನು ಒಂದು 20 ಮಿನಿಟ್ಸ್ನ ನೆನೆಸ್ತಾ ಇದ್ದೀನಿ. ಸೊ ಇವಾಗ ಯಾಕೆಂದರೆ ಪೀಸಸ್ ದಪ್ಪ ಕಟ್ ಮಾಡಿ ಹಾಕಿರೋದ್ರಿಂದ ಒಂದು ಅಟ್ಲೀಸ್ಟ್ 1-20 ಮಿನಿಟ್ಸ್ ಆದ್ರೂ ಇದು ಸ್ವಲ್ಪ ನೆನೀಬೇಕು. ಖಾರ ಅಂದರೆ ಖಾರ ಉಪ್ಪು ಹಾಕಿ ನೆನೆಸಿದೀವಲ್ಲ 1/2 ಅವರು. ಸೊ ಅದೇ ಥರನೇ ಖಾರದ ಪುಡಿ ಸಹ ಹಾಕಿ ಒಂದು 20 ಮಿನಿಟ್ಸ್ನ ಬಿಡ್ತೀನಿ. ಇವಾಗ ಕ್ಲೀನಾಗಿ ಇದು ಮಿಕ್ಸ್ ಮಾಡಬೇಕು. ಸೊ ಇದನ್ನ ಕ್ಲೀನಾಗಿ ಟ್ಯಾಪ್ ಮಾಡ್ಕೊತೀನಿ, ಟ್ಯಾಪ್ ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ ಹೇಗೆ ಮಿಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು. ಗೈಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಹಾಕಿಬಿಟ್ಟು. ಸೊ ಈ ಥರ ಮಿಕ್ಸ್ ಆಗಿದೆ. ಸೊ ಇದನ್ನ ಒಂದು 1/2 ಅವರ್ ನಾನು ಹೀಗೆ ಬಿಡ್ತೀನಿ. ಒಂದು 20 ಮಿನಿಟ್ಸ್ ಸಾಕು, 1/2 ಅವರ್ ಏನು ಬೇಡ. 20 ಮಿನಿಟ್ಸ್ನ ಹೀಗೆ ಬಿಡ್ತೀನಿ. ಸೊ 20 ಮಿನಿಟ್ಸ್ ಇದನ್ನ ಊರಬೇಕು. ಇದಾದಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಏನೇ ಅಂತ ಹೇಳ್ತೀನಿ ನಿಮ್ಮ ಜೊತೆ. ಗೈಸ್ ಈಗ ಇದೊಂದು 20 ಮಿನಿಟ್ಸ್ ನೆಂದಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನಿಮ್ಗೆ ಕಾಣ್ತಿದೆ ಅಂತ ಅನ್ಕೊತೀನಿ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ನಿಮಗೆ ತೋರಿಸ್ತೀನಿ ಅಲ್ಲಿ. ಇವಾಗ ಒಂದು ಬಾಣಲಿಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದು ಆಗಿದೆ. ಸೊ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ಸೊ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊತೀನಿ. 1/4 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟು ಲೈಟಾಗಿ ಫ್ರೈ ಮಾಡಬೇಕು. ತೀರಾ ಏನು ಫ್ರೈ ಮಾಡೋ ಅವಶ್ಯಕತೆ, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಲೋ ಫ್ರೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಬೇಗ ಸೇದೋಗ್ಬಿಡುತ್ತೆ. ಸೊ ಸ್ಮೆಲ್ ಚೆನ್ನಾಗಿರೋದಿಲ್ಲ ನೋಡಿ, ದಶಾದರೆ ಸಾಕು. ಸೊ ಇವಾಗ ಜೀರಿಗೆನ ಫ್ರೈ ಮಾಡ್ಕೊಳಲ್ಲ, ಇದರಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನೀವು ಜೀರಿಗೆ ಎಷ್ಟು ತೊಗೊಂಡಿರ್ತೀವಲ್ಲ ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಬೇಕು. ಜೀರಿಗೆ ಇವಾಗ 2 ಸ್ಪೂನ್ ತೊಗೊಂಡಿದ್ದೀನಿ, ಸಾಸಿವೆನ 1½ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಅಷ್ಟೇ. ಸೊ ಇವಾಗ ಇದಾಗಿದ್ದ ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಸೊ ಇದನ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಲೈಟಾಗಿ ಆರಿದ್ಮೇಲೆ ಮಿಕ್ಸಿಗಾದರೂ ಹಾಕ್ಕೊಬೋದು, ಇಲ್ಲ ಕುಟ್ಕೊತೀನಿ ಅಂದರೆ ಕುಟ್ಕೊಬೋದು. ನಾನು ಇದು ಕುಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಇದನ್ನ ಕುಟ್ಟಿ ಹಾಕ್ಕೊತೀನಿ. ನಾನು ಮಿಕ್ಸಿಯನ್ನು ಹಾಕೋದಿಲ್ಲ. ಇಷ್ಟೇ ಜೀರಿಗೆ, ಮೆಂತ್ಯೆ, ಸಾಸಿವೆ. ಸೊ ಇದಿಷ್ಟು ಕ್ಲೀನಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ, ಬಟ್ ಕುಟ್ಟಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಕುಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇದು ಆರಾಮ್ಸೆ ಕುಟ್ಬೋದು ಸಹ, ಯಾಕಂದರೆ ಇದು ಸ್ವಲ್ಪ ಆರಾದ್ಮೇಲೆ ಕೈಯಲ್ಲಿ ಸಹ ಲೈಟಾಗಿ ಪುಡಿಯೋಕ್ಕೆ ಚಾನ್ಸಸ್ ಇರುತ್ತೆ ನೋಡಿ. ಆರಾಮ್ಸೆ ಕುಟ್ಬೋದು, ತುಂಬ ಕಷ್ಟ ಏನಿಲ್ಲ ಇದು ಕುಟ್ಟೋದಕ್ಕೆ. ಸೊ ಇದನ್ನ ಕುಟ್ಕೊಬೇಕು. ಸೊ ಕುಟ್ಕೊಳ್ಳೋಷ್ಟರಲ್ಲಿ ಬೆಳ್ಳುಳ್ಳಿ ಸಹ ರೆಡಿ ಮಾಡ್ಕೊಬೇಕು ನೆಕ್ಸ್ಟ್ ಒಗ್ಗರಣೆಗೆ. ಅದು ಆಮೇಲೆ ಹೇಳ್ತೀನಿ, ಸ್ವಲ್ಪ ಕುಟ್ಕೊಂಡು ಬರ್ತೀನಿ ಸ್ವಲ್ಪ ಆರಿದ್ಮೇಲೆ. ಗೈಸ್ ಈಗ ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಬಂದು ನಾನು ಇಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಮೆಂತ್ಯನ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಇದರೊಳಗೆ ಹಾಕ್ಕೊತೀನಿ ಪೌಡರ್ನ. ಸೊ ಇವಾಗ ಇದನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನ ಕ್ಲೀನಾಗಿ ಟ್ಯಾಪ್ ಮಾಡ್ಕೊಂಡು ಬರ್ತೀನಿ. ಗೈಸ್ ಇವಾಗ ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಬೇಕು, ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ. ಸೊ ಇವಾಗ ಲೈಟಾಗಿ ಆಯಿಲ್ ಬಿಸಿ ಆಗಿದೆ. ಈಗ ಆವಾಗಲೇ 3 ಟೇಬಲ್ಸ್ಪೂನ್ ಅಷ್ಟು ಕರದ ಪುಡಿ ಬೇಕಾಗುತ್ತೆ ಅಂತ ಹೇಳಿದ್ನಲ್ಲ. ಸೊ 1½ ಟೇಬಲ್ಸ್ಪೂನ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನು 1½ ಟೇಬಲ್ಸ್ಪೂನ್ ಆಯಿಲ್ ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಬಿಸಿ ಬಿಸಿ ಆಯಿಲ್ನೇ ಇವಾಗ ಬಿಸಿ ಬಿಸಿ ಇದನ್ನೇ ಮಾವಿನಕಾಯಿಗೆ ಹಾಕಿ ಸುಮ್ಮನೆ ಮಿಕ್ಸ್ ಮಾಡ್ಕೊತೀನಿ. ಗೈಸ್ ಇವಾಗ ಇದಕ್ಕೇ ಇನ್ನು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ಸೊ ಅದೇ ಬಾಣಲೆನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಇದು ಬಿಸಿ ಆಗಬೇಕು. ಇಲ್ಲಿ ನಾನೊಂದು 35-40 ಎಸಳಿನಷ್ಟು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ತಿರ ನುಣ್ಣಗೆ ಕುಟ್ಟಬೇಡಿ, ಈ ಥರ ಲೈಟಾಗಿ ಕುಟ್ಟರೆ ಸಾಕು. ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡೋಣ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ಆಯಿಲ್ ಎಷ್ಟು ಹಾಕ್ಕೊತೀವೋ ಅಷ್ಟು ದಿವಸ ಚೆನ್ನಾಗಿ ಇರುತ್ತೆ, ಬೇಗ ಹಾಳಾಗೋದಿಲ್ಲ ಇದು. ಈ ಲೈಟಾಗಿ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ, ಅಂದವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗೈಸ್ ಇಷ್ಟು ಲೈಟಾಗಿ ಫ್ರೈ ಆದರೆ ಸಾಕು ಬೆಳ್ಳುಳ್ಳಿ. ಸೊ ಇವಾಗ ಇಂಗುನ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಆದರೂ ಹಾಕ್ಕೋಬೋದು. 1¼ ಟೇಬಲ್ಸ್ಪೂನ್ ಅಷ್ಟನ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ಮತ್ತು ಜೀರ್ಣಕ್ಕೆ ಸಹ ಬರುತ್ತೆ ಅಂತ ಹಾಕ್ಕೊತಿರೋದು ಅಷ್ಟೇ. ಸೊ ಮಿಕ್ಸ್ ಮಾಡಿಬಿಟ್ಟು
ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಇದನ್ನು ಮಾವಿನಕಾಯಿ ಏನು ಮಾಡಿಟ್ಟಿದ್ದೀವಲ್ಲ ಪಿಕಲ್ಗೆ, ಸೊ ಅದರೊಳಗಡೆ ಮಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಬೆಳ್ಳುಳ್ಳಿ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಗೈಸ್ ನೋಡ್ತಾ ಇರ್ಬೋದು ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ಲು, ಇದು 24 hours ಹೀಗೆ ಬಿಡಬೇಕು. ಇವಾಗಲೂ ಸಹ ತಿನ್ಬೋದು, ಬಟ್ ಏನಂತಂದರೆ 24 hours ಬಿಟ್ಟರೆ ಇದು ಮ್ಯಾಂಗೋಗೆ ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಸೊ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. 24 hours ಆದಮೇಲೆ ಇದೊಂದು ಇದಕ್ಕೆ ಪ್ಲಾಸ್ಟಿಕ್ ಅಥವಾ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ನೀವು ಆರಾಮ್ಸೆ 1 month ಸ್ಟೋರ್ ಮಾಡಿಕೊಂಡು ಆರಾಮ್ಸೆ ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.